ನಮಸ್ಕಾರ, ಈಗಿನ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಹುಬ್ಬಳ್ಳಿ ರೈಲ್ವೆ ನಿಲ್ದಾಣದಲ್ಲಿ ನಡೆದ ಬಾಂಬ್ ಸ್ಫೋಟ ಪ್ರಕರಣ. ವಿಜಯವಾಡ ಹುಬ್ಬಳ್ಳಿ ಅಮರಾವತಿ ಎಕ್ಸ್ಪ್ರೆಸ್ ರೈಲಿನಲ್ಲಿ 10ಕ್ಕೂ ಹೆಚ್ಚು ಬಾಂಬ್ ಬಾಕ್ಸ್ ಪತ್ತೆ. ಮಹಾರಾಷ್ಟ್ರದಲ್ಲಿ ನಡೆದ ಚುನಾವಣೆಗೂ ಲಿಂಕ್ ಇರುವ ಶಂಕೆ. ಕಲಬುರಗಿ ಜಿಲ್ಲೆಯ ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ ನೀಡಿದ 400 ಕೋಟಿಗೂ ಹೆಚ್ಚು ಹಣ ವಾಪಸ್. ಕಾಮಗಾರಿ ಪ್ರಗತಿಯಲ್ಲಿರುವಾಗ ಕೊಟ್ಟಿರುವ ಅನುದಾನ ಹಿಂದಕ್ಕೆ. ಬಿಎಸ್ವೈ ವಿರುದ್ಧ ಮಾಜಿ ಸಚಿವ ಪ್ರಿಯಾಂಕರ್ಗೆ ವಾಗ್ದಾಳಿ. ಮೂಲಭೂತ ಸೌಕರ್ಯಗಳಿಂದ ವಸತಿ ನಿಲಯ ವಂಚಿತ, ಸಮಸ್ಯೆಗಳಿಗೆ ಪರಿಹಾರ ಕೇಳಿದ್ರೆ ಹುಷಾರ್. ಜೇವರ್ಗಿಯಲ್ಲಿ ಅಧಿಕಾರಿಗಳಿಂದ ವಿದ್ಯಾರ್ಥಿಗಳಿಗೆ ಆವಾಜ್. ಈಗ ವಾರ್ತೆಗಳ ವಿವರ. ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಿರುವ ವಿಧಾನಸಭೆಯ ಈ ಹಿಂದಿನ ಸ್ಪೀಕರ್ ಆದೇಶದ ಸಿಂಧುತ್ವ ಪ್ರಶ್ನಿಸಿ 17 ಮಂದಿ ಅನರ್ಹ ಶಾಸಕರು ಸಲ್ಲಿಸಿದ ಅರ್ಜಿ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ನಾಳೆ ಮುಂದೂಡಿದೆ. ಅನರ್ಹ ಶಾಸಕರ ಅರ್ಜಿ ವಿಚಾರಣೆಯನ್ನು ಇಂದಿನಿಂದ ಕೈಗೆತ್ತಿಕೊಳ್ಳಲಾಗಿದೆ ಎಂದು ಕೋರ್ಟ್ ಸೋಮವಾರ ಹೇಳಿತು. ನ್ಯಾಯಮೂರ್ತಿ ಎನ್ವಿ ರಮಣ್ ನೇತೃತ್ವದ 3-ಸದಸ್ಯ ವಿಭಾಗೀಯ ಪೀಠ ಈ ಮಹತ್ವದ ಅರ್ಜಿ ವಿಚಾರಣೆಯನ್ನ ನಾಳೆ ನಡೆಸಲಿದೆ. ನ್ಯಾಯಾಲಯದ ವಿಚಾರಣೆ ಹಿನ್ನೆಲೆಯಲ್ಲಿ ಅನರ್ಹ ಶಾಸಕರು ಈಗಾಗಲೇ ದೆಹಲಿಗೆ ತೆರಳಿದ್ದಾರೆ. ಉಪಚುನಾವಣೆಯ ದಿನಾಂಕ ಬದಲಾವಣೆಗೆ ಚುನಾವಣಾ ಆಯೋಗ ಸಮ್ಮತಿಸಿದ್ರೂ ಹೈಕೋರ್ಟ್ ಮೆಟ್ಟಿಲೇರಿರುವ ಕಾಂಗ್ರೆಸ್ ನಡೆಯ ನ್ಯಾಯಾಲಯ ಅಸಮಾಧಾನ ವ್ಯಕ್ತಪಡಿಸಿದೆ. ಶಾಸಕರ ರಾಜೀನಾಮೆ ಅರ್ಹತೆ, ಪಕ್ಷಾಂತರ ನಿಷೇಧ ಕಾಯ್ದೆ, ಸ್ಪೀಕರ್ ಅಧಿಕಾರ, ಆಪರೇಷನ್ ಕಮಲ, ಅನರ್ಹ ಶಾಸಕರು ಉಪಚುನಾವಣೆಗೆ ಸ್ಪರ್ಧಿಸುವ ಪ್ರಶ್ನೆಯೂ ಸೇರಿದಂತೆ ಹಲವಾರು ಗೊಂದಲಗಳು ಈ ಪ್ರಕರಣದಲ್ಲಿ ಅಡಗಿರುವುದರಿಂದ ಸುದೀರ್ಘ ವಿಚಾರಣೆ ನಡೆಯಲಿದೆ. ರಾಜ್ಯದಲ್ಲಿ ಅನರ್ಹ ಶಾಸಕರ 15 ಕ್ಷೇತ್ರಗಳಿಗೆ ಕೇಂದ್ರ ಚುನಾವಣಾ ಆಯೋಗ ಈಗಾಗಲೇ ಉಪಚುನಾವಣೆ ವೇಳಾಪಟ್ಟಿ ಘೋಷಣೆ ಮಾಡಿರುವ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ನಡೆಸುತ್ತಿರುವ ವಿಚಾರಣೆ ಹೆಚ್ಚಿನ ಮಹತ್ವ ಪಡೆದುಕೊಂಡಿದೆ. ಅನರ್ಹ ಶಾಸಕರ ಅರ್ಜಿಯನ್ನ ತುರ್ತಾಗಿ ವಿಚಾರಣೆಗೆ ತೆಗೆದುಕೊಳ್ಳುವಂತೆ ಕೇಂದ್ರ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡಿದೆ. ಈ ನಡುವೆ ಕಾಂಗ್ರೆಸ್ ಪಕ್ಷದ ಪರ ಹಿರಿಯ ನ್ಯಾಯವಾದಿ ಕಪಿಲ್ ಸಿಬಲ್ ಶಾಸಕರ ಅರ್ಜಿ ವಿಚಾರಣೆಯನ್ನ 1 ತಿಂಗಳು ಮುಂದೂಡುವಂತೆ ಮನವಿ ಮಾಡಿದ್ದಾರೆ. ಅನರ್ಹ ಶಾಸಕರು ಸಹ ತುರ್ತಾಗಿ ವಿಚಾರಣೆ ನಡೆಸುವಂತೆ ನ್ಯಾಯಾಲಯವನ್ನ ಕೋರಿದ್ದಾರೆ. ಅಯೋಧ್ಯೆ ಪ್ರಕರಣದ ವಿಚಾರಣೆಯಾಗಿ ಸುಪ್ರೀಂ ಕೋರ್ಟ್ ಅನರ್ಹ ಶಾಸಕರ ಅರ್ಜಿ ತುರ್ತು ವಿಚಾರಣೆಗೆ ನಿರಾಕರಿಸಿತು. ಈಗ ಅಯೋಧ್ಯೆ ಪ್ರಕರಣದ ವಿಚಾರಣೆ ಪೂರ್ಣಗೊಂಡಿರುವುದರಿಂದ ಅನರ್ಹ ಶಾಸಕರ ಅರ್ಜಿಯನ್ನು ವಿಚಾರಣೆಗೆ ಬಂದಿದೆ. ಶಾಸಕತ್ವ ರದ್ದುಪಡಿಸಿರುವ ಸ್ಪೀಕರ್ ಆದೇಶ ರದ್ದುಪಡಿಸಬೇಕು ಹಾಗೂ ಉಪಚುನಾವಣೆಯಲ್ಲಿ ನಮಗೆ ಸ್ಪರ್ಧಿಸಲು ಅವಕಾಶ ನೀಡಬೇಕು ಎನ್ನುವುದು ಅನರ್ಹ ಶಾಸಕರ ಪ್ರಮುಖ ಮನವಿಯಾಗಿದೆ. ಪಕ್ಷಾಂತರ ನಿಷೇಧ ಕಾಯ್ದೆ ಉಲ್ಲಂಘಿಸಿ ಬಹುಮತದ ಮೈತ್ರಿ ಸರ್ಕಾರ ಪತನಕ್ಕೆ ಕಾರಣರಾದ ಶಾಸಕರನ್ನ ಅನರ್ಹಗೊಳಿಸಿರುವ ಸ್ಪೀಕರ್ ತೀರ್ಪು ಎತ್ತಿ ಹಿಡಿಯಬೇಕೆನ್ನುವುದು ಕಾಂಗ್ರೆಸ್ ಪಕ್ಷ ಮತ್ತು ಮಾಜಿ ಸ್ಪೀಕರ್ ಅವರ ಮನವಿಯಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ನಡೆಯುತ್ತಿರುವ ಅರ್ಜಿ ವಿಚಾರಣೆ ಮೇಲಿನ ತೀರ್ಪು ಅನರ್ಹ ಶಾಸಕರ ರಾಜಕೀಯ ಭವಿಷ್ಯ ಮತ್ತು ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಸಿಎಂ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರದ ಭವಿಷ್ಯವನ್ನ ನಿರ್ಧರಿಸಲಿದೆ. ಸಿಎಂ ಬಿಎಸ್ ಯಡಿಯೂರಪ್ಪರಿಂದ ದ್ವೇಷದ ರಾಜಕಾರಣ ಮುಂದುವರೆದಿದೆ ಎಂದು ಕಲಬುರಗಿಯಲ್ಲಿ ಮಾಜಿ ಸಚಿವ ಪ್ರಿಯಾಂಕರ್ಗೆ ಸುದ್ದಿಗೋಷ್ಠಿಯಲ್ಲಿ ಆರೋಪ ಮಾಡಿದ್ದಾರೆ. ಕಲಬುರಗಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ ನೀಡಿದ ಅನುದಾನ ವಾಪಸ್ ಪಡೆಯಲಾಗುತ್ತಿದೆ. ಕಲಬುರಗಿ ಜಿಲ್ಲೆಯ ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ ನೀಡಿದ 400 ಕೋಟಿಗೂ ಹೆಚ್ಚು ಹಣ ವಾಪಸ್ಸಾಗಿದೆ. ಬಿಎಸ್ವೈ ಅಧಿಕಾರಕ್ಕೆ ಬಂದಾಗ ದ್ವೇಷದ ರಾಜಕಾರಣ ಮಾಡುತ್ತಿಲ್ಲ ಅಂತ ಹೇಳಿದ್ರು. ಸಮ್ಮಿಶ್ರ ಸರ್ಕಾರ ನೀಡಿದ ಅನುದಾನವನ್ನು ವಾಪಸ್ ಪಡೆದು ಬಿಜೆಪಿ ಶಾಸಕರಿರುವ ಕ್ಷೇತ್ರಕ್ಕೆ ಹಂಚಿಕೆ ಮಾಡಿದ್ದಾರೆ. ಕಾಮಗಾರಿ ಪ್ರಗತಿಯಲ್ಲಿರುವಾಗ ಕೊಟ್ಟಿರುವ ಅನುದಾನ ಹಿಂದಕ್ಕೆ ಪಡೆಯುವುದು ಎಷ್ಟು ಸರಿ? ನಮ್ಮ ಸರ್ಕಾರ ಇದ್ದ ಸಂದರ್ಭದಲ್ಲಿ ಎಲ್ಲ ಕ್ಷೇತ್ರಗಳಿಗೂ ಅನುದಾನ ಕೊಟ್ಟಿದ್ದೇವೆ. ಜೊತೆಗೆ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಯಾರೂ ಆಲಿಸುತ್ತಿಲ್ಲ. ಕಲಬುರಗಿ ಜಿಲ್ಲೆ ಅನಾಥವಾಗಿದೆ ಎಂದು ಮಾಜಿ ಸಚಿವ ಪ್ರಿಯಾಂಕ್ ಖರ್ಗೆ ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿ ಗೋವಿಂದ ಕಾರಜೋಳ ನೇಮಕ ವಿಚಾರವಾಗಿ ಮಾತನಾಡಿದ ಪ್ರಿಯಾಂಕ್ ಖರ್ಗೆ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಬ್ಬರೇ ಮಂತ್ರಿಯನ್ನ ಕೊಟ್ಟಿದ್ದಾರೆ, ಆ ಮಂತ್ರಿ ಅಷ್ಟೊಂದು ಆಕ್ಟಿವ್ ಆಗಿಲ್ಲ ಅಂತ ಜನ ಮಾತನಾಡಿಕೊಳ್ಳುತ್ತಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದವರಿಗೆ KKRDB ಅಧ್ಯಕ್ಷ ಸ್ಥಾನ ಕೊಟ್ರೆ ಈ ಭಾಗದ ಸಮಸ್ಯೆಗಳ ಅರಿವಿರುತ್ತೆ, ಅದನ್ನ ಬಿಟ್ಟು ಹೊರಗಿನವರಿಗೆ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಈ ಭಾಗದ ಸಮಸ್ಯೆಗಳ ಬಗ್ಗೆ ಹೆಚ್ಚಿನ ಅರಿವಿಲ್ಲ ಎಂದು ಮಾಜಿ ಸಚಿವ ಪ್ರಿಯಾಂಕ್ ಖರ್ಗೆ ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ವಹಿಸಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಅಭಿಪ್ರಾಯಪಟ್ಟರು. ಈ ಸುದ್ದಿಗೋಷ್ಠಿಯಲ್ಲಿ ಜಯದೇವ್ ಗುತ್ತೇದಾರ್ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಪಾಲ್ಗೊಂಡರು. ಬಹಳ ನಿಷ್ಠೆಯಿಂದ ಶ್ರದ್ಧೆಯಿಂದ ಎದ್ದು ನಾವು ಯಾವುದೇ ಒಂದು ದ್ವೇಷದ ರಾಜಕಾರಣ ಮಾಡೋದಿಲ್ಲ. ದೇರ್ ವಿಲ್ ಬಿ ನೋ ಪೊಲಿಟಿಕಲ್ ವೆನಡೇಟಾ. ನಾವು ಬಸವಣ್ಣನವರ ತತ್ವೋತ್ತರ ಸಮಬಾಳು ಸಮಪಾಲು ಅಂತ ಏನು ಅವರ ತತ್ವ ಸಿದ್ಧಾಂತ ಇದೆ ಅದರ ಪ್ರಕಾರ ನಾವು ನಡ್ಕೊಂಡು ಹೋಗ್ತೀವಿ. ಯಾವುದೇ ರೀತಿಯಾದಂಥ ತಾರತಮ್ಯ ನಾವು ಮಾಡೋದಿಲ್ಲ ಅಂತ ಅವ್ರು ಹೇಳಿದರು. ಆದರೆ ದಿನ ಕಳೆಯುವಂತೆ ನಾವು ಭಾಳ ಎದ್ದು ಕಾಣಿಸ್ತಾ ಇದೆ ಏನಪ್ಪ ಅಂದರೆ ಎಲ್ಲೋ ಒಂದು ಕಡೆ ಈ ಸರ್ಕಾರದಲ್ಲಿ ಭಾಳ ಕ್ಲಿಯರಾಗಿ ಕಾಂಗ್ರೆಸ್ಸು BJP JDSU ಡಿವಿಷನ್ಗಳು ಅನುದಾನ ಹಂಚಿಕೆಯಲ್ಲಿ ಆಗೋದು ಕಾಣಿಸ್ತಾ ಇದೆ. ಒಂದು ವೇಳೆ ಅನುದಾನ ಹಂಚಿಕೆ ಮಾಡೋ
ಬಿಬಿಎಂಪಿ ಪ್ರತಿಪಕ್ಷ ನಾಯಕನಾಗಿ ಮನೋಹರ್ ಪಾಳ್ಯದ ವಾರ್ಡನ ಅಬ್ದುಲ್ ವಾಜೀದ್ ಅವರನ್ನ ಕೆಪಿಸಿಸಿ ನೇಮಕ ಮಾಡಿದೆ. ತಮ್ಮನ್ನು ಬಿಬಿಎಂಪಿ ಪ್ರತಿಪಕ್ಷದ ನಾಯಕನಾಗಿ ಆಯ್ಕೆ ಮಾಡಿದ್ದಕ್ಕೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ವಿಧಾನಸಭೆ ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯ ಹಾಗೂ ನಗರದ ಶಾಸಕರು, ಸಂಸದರು, ವಿಧಾನ ಪರಿಷತ್ ಸದಸ್ಯರಿಗೆ ಅಬ್ದುಲ್ ವಾಜೀದ್ ಧನ್ಯವಾದ ಹೇಳಿದ್ದಾರೆ. ಬಿಬಿಎಂಪಿಯಲ್ಲಿ ನಾಲ್ಕನೇ ಅವಧಿಯ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಆಡಳಿತದಲ್ಲಿ ಅಬ್ದುಲ್ ವಾಜೀದ್ ಒಂದು ವರ್ಷ ಆಡಳಿತ ಪಕ್ಷದ ನಾಯಕರಾಗಿದ್ದರು. ಇದೀಗ ಚುನಾವಣಾ ವರ್ಷವಾಗಿದ್ದು ಆಡಳಿತ ಪಕ್ಷದ ತಪ್ಪುಗಳನ್ನು ಎತ್ತಿ ಹಿಡಿದು ಸಮರ್ಥವಾಗಿ ಪ್ರತಿಪಕ್ಷದ ಸ್ಥಾನ ನಿಭಾಯಿಸಲು ಅಬ್ದುಲ್ ವಾಜೀದ್ ಅವರನ್ನ ಇಂದು ನೇಮಕ ಮಾಡಿ ಕೆಪಿಸಿಸಿ ಆದೇಶ ಹೊರಡಿಸಿದೆ. ಧಾರ್ಮಿಕ ಐತಿಹಾಸಿಕ ಮಹತ್ವದ ಸ್ಮಾರಕಗಳಿರುವ ಹರಸೂರಿನಲ್ಲಿ ಯಾತ್ರಿ ನಿವಾಸ ಹಾಗೂ ಕಲ್ಮಠದಲ್ಲಿ ಪ್ರಸಾದ ನಿಲಯ ನಿರ್ಮಾಣಕ್ಕೆ ಅನುದಾನಕ್ಕೆ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಎಂದು ಶಾಸಕ ಬಸವರಾಜ ಮತ್ತಿಮೂರು ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಹರಸೂರು ಗ್ರಾಮದ ಕಲ್ಲಮಠದಲ್ಲಿ ಕರಿಸಿದ್ದೇಶ್ವರ ಶಿವಾಚಾರ್ಯರ ದ್ವಾದಶ ಪಟ್ಟಾಧಿಕಾರ ಮಹೋತ್ಸವ ನಿಮಿತ್ತ ಸೋಮವಾರ ಆಯೋಜಿಸಿದ ಧಾರ್ಮಿಕ ಸಭೆಯಲ್ಲಿ ಅವರು ಮಾತನಾಡಿದರು. ಸೇಡಂ ಶಾಸಕ ರಾಜ್ಕುಮಾರ್ ಪಾಟೀಲ್ ಮಠದ ಭಕ್ತರಾಗಿದ್ದು ನಾನು ಕ್ಷೇತ್ರವನ್ನ ಪ್ರತಿನಿಧಿಸುತ್ತೇನೆ, ಮಠದ ಅಭಿವೃದ್ಧಿಗೆ ಇಬ್ಬರು ಕೆಲಸ ಮಾಡುತ್ತೇವೆ ಎಂದು ಹೇಳಿದರು. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕೂಡ ನಾನು ಕೂಡ ಈ ಮತಕ್ಷೇತ್ರದ ತಮ್ಮೆಲ್ಲ ಆಶೀರ್ವಾದ ಮತಕ್ಷೇತ್ರದ ಶಾಸಕನಾಗಬೇಕಂತ ಕೂಡ ನಾವು ತಿಳಿದಾಗ ಕೂಡ ತಾವು ಕೂಡ ತಮ್ಮ ಮನೆ ಮಗ ಅಣ್ಣ ತಮ್ಮ ಅಂತ ತಿಳ್ಕೊಂಡು ಎಲ್ಲ ಗುರುಗಳ ಆಶೀರ್ವಾದದಿಂದ ತಾವೆಲ್ಲ ಈ ಮತಕ್ಷೇತ್ರ ಕೂಡ ನನಗೂ ಕೂಡ ಶಾಸಕರನ್ನು ಆಶೀರ್ವಾದ ಕಳಿಸಿದ್ರಿಂದ ತಮ್ಮಂತರನ್ನ ಕೂಡ ನಾನು ಕೂಡ ಈ ಕಾರ್ಯಕ್ರಮದಲ್ಲಿ ಮತಕ್ಷೇತ್ರದ ಶಾಸಕನಾಗಕ್ಕಿಂತಲೂ ಈ ಮತಕ್ಷೇತ್ರದ ಈ ಮಠದ ನಾನು ಕೂಡ ಒಬ್ಬ ಭಕ್ತನಾಗಿ ಒಬ್ಬ ಸೇವಕನಾಗಿ ಕೂಡ ಮಠದಲ್ಲಿ ನಾನು ಕೂಡ ಕೆಲಸ ಮಾಡ್ತೇನೆ ಅಂತಕ್ಕಂಥ ಕೂಡ ತಮ್ಮೆಲ್ಲರೂ ಹೇಳಿ ನಮಗೊಂದೆರಡು ಮಾತಲ್ಲಿ ಅವಕಾಶ ಮಾಡಿ. ಹರಸೂರಿನ ಶ್ರೀ ಗುರು ಕರಿಸಿದ್ದೇಶ್ವರ ಕಲ್ಮಠದ ಕರಿಸಿದ್ದೇಶ್ವರ ಶಿವಾಚಾರ್ಯರು ಮಾತನಾಡಿದರು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಹರಗುರು ಚರಮೂರ್ತಿಗಳಲ್ಲಿ ನಮಸ್ಕರಿಸಿ ಇವತ್ತಿನ ಒಂದು ಕಾರ್ಯಕ್ರಮ ಗುರು ಕರ್ಸಿದ್ದೇಶ್ವರ ಹಾಗೂ ಗುರುಪಾದೇಶ್ವರ ಕರ್ತೃ ಗದ್ದಿಗೆ ನೂತನ ಕಟ್ಟಡಗಳ ಗೋಪುರ ಕಳಸಾರೋಹಣದ ನಿಮಿತ್ತವಾಗಿ ಹಾಗೂ ದ್ವಾದಶ ಪಟ್ಟಾಧಿಕಾರ ಮಹೋತ್ಸವದ ನಿಮಿತ್ತ ಇವತ್ತಿನ ಒಂದು ರಂಭಾಪುರಿ ಜಗದ್ಗುರುವರ ಆಗಮನವನ್ನು ಮಾಡಿಕೊಂಡು ಇದಕ್ಕೂ ಮುನ್ನ ಬಾಳೆಹೊನ್ನೂರು ರಂಭಾಪುರ ಪೀಠದ ಜಗದ್ಗುರು ಪ್ರಸನ್ನ ರೇಣುಕ ವೀರ ಸೋಮೇಶ್ವರ ಶಿವಾಚಾರ್ಯರ ಭವ್ಯ ಮೆರವಣಿಗೆ ಮಾಡಿದರು. ಹಾರಕೂಡದ ಚನ್ನವೀರ ಶಿವಾಚಾರ್ಯರು, ಬಬಲಾದದ ಗುರುಪಾದಲಿಂಗ ಶಿವಯೋಗಿಗಳು, ಆಳಂದದ ಮಹಾಂತಲಿಂಗ ಶಿವಾಚಾರ್ಯರು, ಹರಸೂರು ಕಲ್ಮಠದ ಕರಿಸಿದ್ದೇಶ್ವರ ಶಿವಾಚಾರ್ಯರು, ಪರ್ವತಲಿಂಗೇಶ್ವರ ಮಠದ ಸಿದ್ದರಾಮಯ್ಯ ಶಿವಾಚಾರ್ಯರು, ಪಾಳದ ಗುರುಮೂರ್ತಿ ಶಿವಾಚಾರ್ಯರು, ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿ ಬಿರಾದರ್, ದಿವ್ಯ ಹಗರ್ಗಿ, ಕರಿಸಿದ್ದಪ್ಪ ಪಾಟೀಲ್, ಆನಂದ್ ಹಣಸೂರ್, ನಾಗರಾಜ್ ಜಿಹಳ್ಳ, ಶರಣಪ್ಪ ಹಳ್ಳ, ಗುಂಡಣ್ಣ ಡಿಗ್ಗಿ ಸೇರಿದಂತೆ ಅನೇಕರು ಇದ್ದರು. ಹುಬ್ಬಳ್ಳಿ ರೈಲ್ವೆ ನಿಲ್ದಾಣದಲ್ಲಿ ನಡೆದ ಬಾಂಬ್ ಸ್ಫೋಟ ಪ್ರಕರಣಕ್ಕೂ ಮಹಾರಾಷ್ಟ್ರ ಚುನಾವಣೆಗೂ ಲಿಂಕ್ ಇದೆ ಎಂದು ಶಂಕೆ ವ್ಯಕ್ತವಾಗಿದೆ. ನಿನ್ನೆ ಮಧ್ಯಾಹ್ನ ವಿಜಯವಾಡ ಹುಬ್ಬಳ್ಳಿ ಅಮರಾವತಿ ಎಕ್ಸ್ಪ್ರೆಸ್ ರೈಲಿನಲ್ಲಿ 10ಕ್ಕೂ ಹೆಚ್ಚು ಅನುಮಾನಾಸ್ಪದವಾದ ಬಾಕ್ಸ್ ಪತ್ತೆಯಾಗಿದ್ದವು. ಅದರಲ್ಲಿನ ಒಂದು ಬಾಕ್ಸ್ ಅನ್ನು ಆರ್ಪಿಎಫ್ ಪೆದೆ ರವಿ ಎಂಬುವವರು ಹುಸೇನ್ ಎಂಬುವರಿಂದ ಓಪನ್ ಮಾಡಿಸಿದಾಗ ಬಾಂಬ್ ಸ್ಫೋಟಗೊಂಡು ಯುವಕನ ಕೈ ಛಿದ್ರಗೊಂಡಿದೆ. ಆದರೆ ಬಾಕ್ಸ್ ಅನ್ನು ತೆರೆದು ನೋಡಿದಾಗ ಬಾಕ್ಸ್ ಒಳಗಡೆ ಇರುವ ಸ್ಫೋಟಕ ವಸ್ತು ತುಂಬಿದ ಬಕೆಟ್ ಮೇಲೆ ನೋ ಬಿಜೆಪಿ ನೋ ಕಾಂಗ್ರೆಸ್ ಓನ್ಲಿ ಶಿವಸೇನೆ ಎಂದು ಕೆಂಪು ಅಕ್ಷರದಲ್ಲಿ ಬರೆದ ತಮಿಳು ಹಾಗೂ ಇಂಗ್ಲಿಷ್ ಭಾಷೆಗಳಲ್ಲಿ ಬರೆಯಲಾಗಿದೆ. ಅಲ್ಲದೆ ಕೋಲ್ಹಾಪುರದ ಶಿವಸೇನಾ ಅಭ್ಯರ್ಥಿ ಗರಗತ್ತಿ ಅವರ ಹೆಸರನ್ನು ಕೂಡ ಇದರ ಮೇಲೆ ಬರೆದಿತ್ತು. ಹೀಗಾಗಿ ಈ ಸ್ಫೋಟ ಪ್ರಕರಣಕ್ಕೂ ಇಂದು ಮಹಾರಾಷ್ಟ್ರದಲ್ಲಿ ನಡೆದ ಚುನಾವಣೆಗೂ ಲಿಂಕ್ ಇರುವ ಶಂಕೆ ವ್ಯಕ್ತವಾಗಿದೆ. ಸದ್ಯ 10ಕ್ಕೂ ಹೆಚ್ಚು ಬಾಕ್ಸ್ಗಳನ್ನು ಬಯಲು ಪ್ರದೇಶದಲ್ಲಿ ಬಾಂಬ್ ನಿಷ್ಕ್ರಿಯ ದಳ ಸಿಬ್ಬಂದಿ ಇರಿಸಿದ್ದು ಬೆಂಗಳೂರಿನಿಂದ ಆಗಮಿಸುವ ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿ ಬಂದ ಮೇಲೆ ಇದರ ಸತ್ಯತೆ ತಿಳಿಯಲಿದೆ. ಸ್ಫೋಟಗೊಳ್ಳುವಂತಹ ಸಾಧ್ಯತೆ ಕೂಡ ಇದೆ, ಯಾಕಂದ್ರೆ ಸ್ಫೋಟದ ತೀವ್ರತೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಇತ್ತು. ಹೀಗಾಗಿ ಜನರಲ್ಲಿ ಕೂಡ ಆತಂಕ ಮನೆ ಮಾಡಿದೆ. ಸಾಧಿಸುವಂತಹ ಇನ್ನೊಂದೆಡೆ ವಾಹನಗಳ ಆಗಮಿಸಿರುವುದರಿಂದ ಎಲ್ಲ ರೀತಿಯ ಒಂದು ಸಂಭಾವನೆ ಇದೆ. ನೂರಾರು ಸಂಖ್ಯೆ ಬಂದಿದ್ದಾರೆ. ಹಾಗೆ ಹೊರಗೆ ಹೋಗ್ತಾ ಇರುವಂತಹ ಜನ ಬರುತ್ತೆ.
ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದ ಬಂಟ್ನಾಳ್ ರಸ್ತೆಯಲ್ಲಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವಸತಿ ನಿಲಯದಲ್ಲಿ ಸಮಸ್ಯೆಗಳ ಆಗರವಿದೆ. ಆದರೆ ಈ ಸಮಸ್ಯೆಗಳಿಗೆ ಹಾಸ್ಟೆಲ್ ವಾರ್ಡನ್ ಆಗಲಿ ವಿಸ್ತೀರ್ಣ ಅಧಿಕಾರಿಗಳಾಗಲಿ ಸ್ಪಂದಿಸುತ್ತಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಮೂಲಭೂತ ಸೌಕರ್ಯಗಳ ಬಗ್ಗೆ ತಾಲೂಕಾ ವಿಸ್ತರಣಾ ಅಧಿಕಾರಿಗಳಿಗೆ ವಿಬಿ ಹಿರೇಗೌಡ ಅವರಿಗೆ ಕೇಳಿದ್ರೆ ಹಾಸ್ಟೆಲ್ನಿಂದ ಹೊರಗಡೆ ಹಾಕ್ತೀನಿ, ಹುಷಾರಾಗಿರಿ ಎಂದು ಧಮಕಿ ಹಾಕೋದಲ್ಲದೆ ಹಾಗೆ ಊರಿನ ಮುಖಂಡರಿಂದ ಆವಾಜ್ ಹಾಕಿಸ್ತಾರಂತೆ. ಈ ಹಾಸ್ಟೆಲ್ನ ಸಮಸ್ಯೆ ಒಂದಲ್ಲ ಎರಡಲ್ಲ, ನೂರಾರು ಸಮಸ್ಯೆಗಳು ಒಳಗೊಂಡಿದೆ. ಒಂದು ಕಡೆ ಸ್ನಾನಕ್ಕೆ ನೀರಿಲ್ಲ ಎಂದರೆ ಇನ್ನೊಂದೆಡೆ ಕುಡಿಯೋಕ್ಕೆ ಕೊಳಚೆ ನೀರಾಗಿವೆ. ಈ ವಸತಿ ಗೃಹದಲ್ಲಿ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇರುತ್ತಾರೆ, ಆದರೆ ಉಪಯೋಗಿಸಲು ಯೋಗ್ಯವಾಗಿರುವ ಕೋಣೆಗಳು ಕೇವಲ 8. ಹಾಗಾದರೆ ನೀವೇ ಯೋಚನೆ ಮಾಡಿ, ಒಂದು ಚಿಕ್ಕ ರೂಮಿನಲ್ಲಿ ಎಷ್ಟು ಜನ ಇರಬಹುದು ಎಂದು. ವಸತಿ ಗೃಹದಲ್ಲಿರುವ ವಿದ್ಯಾರ್ಥಿ ಯುವಕರು ಸ್ನಾನ ಗೃಹಗಳಿಲ್ಲದೆ ಇರುವ ಕಾರಣ ರಸ್ತೆಯ ಪಕ್ಕ ಸ್ನಾನ ಮಾಡಿ ಮುಜುಗರಕ್ಕೆ ಒಳಗಾಗುವ ಪರಿಸ್ಥಿತಿ ಬಂದೋಗಿದೆ. ಟಾಯ್ಲೆಟ್ ರೂಮ್ ಅಂತೂ ವಿದ್ಯಾರ್ಥಿಗಳಿಗೆ ಕನಸಿನ ಮಾತು. ಹಾಸ್ಟೆಲ್ನಲ್ಲಿ ಟಾಯ್ಲೆಟ್ ರೂಮ್ ಇಲ್ಲದ ಕಾರಣ ವಿದ್ಯಾರ್ಥಿಗಳು ಬಯಲಿಗೆ ಹೋಗಬೇಕಾಗಿದೆ. ಬಿಸಿನೀರಿಗಾಗಿ ಹೀಟರ್ ಕಾಯಿಲ್ ಇಟ್ಟಿದ್ದಾರೆ. ಆ ಕಾಯಿಲ್ನಿಂದ ಹಲವಾರು ಬಾರಿ ವಿದ್ಯಾರ್ಥಿಗಳು ಶಾಕ್ ಹೊಡೆಸಿಕೊಂಡ ಸನ್ನಿವೇಶಗಳು ಜರುಗಿವೆ. ಅಡಿಗೆ ಕೋಣೆ ಅಂತೂ ನಾಯಿಗಳ ವಾಸಸ್ಥಾನವಾಗಿದೆ. ರೊಟ್ಟಿ ಮಾಡೋ ರೊಟ್ಟಿ ಬಂಡಿಗಳು ನಾಯಿಗಳಿಗೆ ಮಲಗೋ ಮಂಚಗಳಾಗಿವೆ. 3 ವರ್ಷಗಳು ಕಳೆದರೂ ವಿದ್ಯಾರ್ಥಿಗಳಿಗೆ ಬೆಡ್ ಇಲ್ಲ, ಬೆಡ್ಶೀಟ್ ಕೂಡ ಇಲ್ಲ. ಕಂಪ್ಯೂಟರ್, ಲೈಬ್ರರಿ ಇವೇನು ವಾರ್ಡನ್ ಅವರು ಸರಿಯಾಗಿ ನಿಭಾಯಿಸುತ್ತಿಲ್ಲ. ರೂಮ್ಗಳ ಬಾಗಿಲು ಕಿಟಕಿಗಳು ಸರಿಯಾಗಿ ಇಲ್ಲದ ಕಾರಣ ವಿಷಜಂತುಗಳ ರೆಸಾರ್ಟ್ ಆಗಿದೆ. ತಾಲೂಕಾ ಅಧಿಕಾರಿ, ಒಂದು ವಾರ ನಾವು ಮಾಡುವ ಊಟವನ್ನ ಮಾಡೋಕ್ಕೆ ಹೇಳಿ ಸರ್, ಆಸ್ಪತ್ರೆ ಸೇರಿದ್ರೆ ಆವಾಗ ಹೇಳಿ ಎಂದು ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ. ಯಾಕೆ ನಿಮ್ಗೆಲ್ಲ ಏನ್ ತೊಂದರೆ ಆಗಿದೆ ಸರ್? ಅಷ್ಟೆಲ್ಲ ಭಾಳ ಸಮಸ್ಯೆಗಳವ್ರಿ ಮೊದಲೇ ಮಾತ್ರ. ಸಮಸ್ಯೆಗಳಂದ್ರೆ ಯಾವ ಥರ ಸಮಸ್ಯೆ? ನೀರಿನ ಸಮಸ್ಯೆ, ಟಾಯ್ಲೆಟ್ ಸಮಸ್ಯೆ ಆಗಿರ್ಬೋದು. ಮೊದಲೇ ಅಡುಗೆದು ಅಸ್ವಸ್ಥದ್ರಿ, ಯಾವ್ದು ರೀತಿ ನಮ್ಮ ಸಮಸ್ಯೆಗಳು ಕೇಳಿ ಬೇಡಿಕೆಗಳು ಕೇಳಿದ್ರೆ ಮನೆಗೆ ಪೇರೆಂಟ್ಸ್ ಪೋನ್ಸೋದು ಎದುರಿಸೋದು ಅದು ಮಾಡತ್ತಾರೆ. ನಮ್ಮ ತಾಲೂಕು ವಿಸ್ತರಣೆ ವಿ ಬಿ ಹಿರೇಗೌಡ ಸರ್ ರೀ. ಸರ್ ಅದು ನಮ್ಮ ರಾಜಕೀಯ ವ್ಯಕ್ತಿಗಳು ಜೋರಿಗೆ ಯಾರು ಮುಖಂಡರು ರೀ, ಅವ್ರಿಗೆ ಫೋನ್ ಹಚ್ಚಿಗೆ ನಮ್ಮ ಮೂರನೂರು ಫೋನ್ ಹಚ್ಚಿ ನಮ್ಮ ಮೂರನೂರು ನಮ್ಮ ಪೇರೆಂಟ್ಸ್ಗಳಿಗೆ ಹೇಳಿ ಅವ್ರ ನಮ್ಮ ಪೇರೆಂಟ್ಸ್ ಬಂದು ನಮ್ಮ ಬೈಲತ್ತಾರೆ. ಇವತ್ತು ನೀವು ಅಷ್ಟೊಂದು ಏನು ಓದಕ್ಕೆ ಬಂದು ಅದು ಮಾಡ್ತಾರೆ, ಅವ್ರಿಗೆ ಹಳ್ಳಿಯವ್ರೇ ರೀ, ಬಟ್ ಯಾವುದೇ ರೀತಿಯ ಸೌಕರ್ಯಗಳು ಏನು ಸಿಗ್ತಾವಂತ ಗೊತ್ತಿಲ್ಲ ರೀ ಮೊದಲೇ ಮಾತವ್ರು. ಆ ಕಾರಣದಿಂದ ಅವ್ರು ಬಂದು ನಮ್ಮ ಬೈಲತ್ತಾರೆ. ನೀವು ಕಲಿತ ನಡೆಸ ಅಷ್ಟು ಮನೆ ಹೋಗಿರಕತ್ತಿ ನಡೆಯಲ್ಲತ್ತಾರೆ. ಯಾವ ಸೌಕರ್ಯಗಳು ಏನು ಸಿಗ್ತಾವ ನಾನು ಅಂತ ಎಲ್ಲ ಸಮಯ ಕೂಡಿ ಮಾಡತ್ತೀನಿ, ಒಬ್ಬನೇನು ಮಾಡತ್ತಿಲ್ಲ ಅಂದಿನಿ ರೀ. ಅಂದ್ರೆ ಬಿ ಇಲ್ಲ ನೀವು ಒಬ್ಬನಿಗೆ ಬಂದಿದ್ದೀರ ಹಂಗೆ ಹಿಂಗೆ ಅಂತಂದ್ರೆ ಮತ್ತೆ ಸರಿ ಮೊದಲೇ ಮಾತು ಇಲ್ಲ. ಯಾವುದೇ ರೀತಿ ನಾವು ಒಬ್ಬರು ಮಾತ್ರ ಒಬ್ಬರು ಅಷ್ಟು ಬಿ ಅಲ್ಲರಿ, ಇದು 100 ಮಂದಿ ಅಷ್ಟಾದ್ರೆ ಎಲ್ಲ ಸಮಯ ಕೂಡೇ ಮಾಡ್ಬೇಕಾದ್ರೆ ಒಗ್ಗಟ್ಟು ಅಂತ ಇರ್ತದೆ. ಒಬ್ಬೊಬ್ರು ಮಾಡಕ್ಕಿಲ್ಲ, ನಮ್ಮ ಒಂದು ವೈಯಕ್ತಿಕ ಕೂಡ ಏನೋ ಕೊಡಲ್ರಿ ನಮ್ಗೇನು ಒಬ್ಬರಿಗೆ ಏನಲ್ಲ. ಇಷ್ಟೆಲ್ಲ ಕಣ್ಣು ಮುಂದೆ ನಡೆದರೂ ಹಾಸ್ಟೆಲ್ ವಾರ್ಡನ್ ಆಗಲಿ ತಾಲೂಕಾ ವಿಸ್ತರಣಾ ಅಧಿಕಾರಿಯಾಗಲಿ ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ಹಾಸ್ಟೆಲ್ನ ವಾರ್ಡನ್ಗೆ ಕೇಳಿದ್ರೆ, ಸರ್ ನಾನು ಬಂದು 1 ತಿಂಗಳಾಯ್ತು, ನನಗೇನು ಅಷ್ಟು ಸರಿಯಾಗಿ ಏನು ಗೊತ್ತಿಲ್ಲ ಎಂದು ಬೇಜವಾಬ್ದಾರಿಯ ಉತ್ತರಗಳನ್ನು ನೀಡುತ್ತಿದ್ದಾರೆ. ಮತ್ತೆ ಮೂರಿ ಪಕ್ಕನೆ ಅಡಿಗೆ ಕೆಳಗಡೆ ಮಾಡ್ತಾರೆ, ನಾಯಿಗಳೆಲ್ಲ ಬಂದು ತಿಂದು ಹೋಗ್ತವೆ ಅದನ್ನ, ಮತ್ತೆ ಅಲ್ಲೇ ಹೋಗಿ ರೊಟ್ಟಿ ಮಾಡ್ತಾರೆ. ಆ ಸ್ಥಳ ಸರಿಯಾಗಿಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ, ಸೋಲಾರ್ ವ್ಯವಸ್ಥೆ ಇಲ್ಲ. ಇಷ್ಟೆಲ್ಲ ತೊಂದರೆಗಳು ನಿಮ್ಮ ಹಾಸ್ಟೆಲ್ನಿದೆ ಇದೆ ಅಂತ ಹೇಳ್ತಿದ್ದಾರೆ. ಮೇಲಾಧಿಕಾರಿಗೆ ಬರ್ದು ಕೊಟ್ಟಿದ್ರು ಸರ್, ಇನ್ನ ಏನು ಮಾಡಿದ್ರು ಅವರು? ಏನು ಮೇಲಾಧಿಕಾರಿ ಅಂದ್ರೆ ಯಾರಿಗೆ ಬರ್ದು ಕೊಟ್ಟಿದ್ರು ಸರ್? ತಾಲೂಕು ಆಫೀಸರ್ಗಳು. ತಾಲೂಕು ಆಫೀಸರ್ ಯಾರು ಸರ್ ಅವ್ರ ಹೆಸರು? ಹಿರೇಗೌಡ ಅಂತ ಸರ್. ಅವ್ರಿಗೆ ಹೇಳಿದ್ದೀರಾ? ಹಾಂ ರೀ. ಹೇಳಿದ್ರೆ ಮತ್ತೆ ಬಿಸಿಎಂ ಅಡಿಯಲ್ಲಿ ಇದೇ ತರಹ ಹಲವಾರು ಹಾಸ್ಟೆಲ್ಗಳು ಇವೆ, ಅವುಗಳ ಕಥೆಯು ಹೊರತು ಬೇರೇನು ಅಲ್ಲ. ಬೆಳಗಾವಿ ಜಿಲ್ಲೆಯಾದ್ಯಂತ ಮಳೆಯ ಅಬ್ಬರ ಮುಂದುವರೆದಿದ್ದು ಹಲವು ಗ್ರಾಮಗಳು ಮತ್ತೊಮ್ಮೆ ಜಲಾವೃತವಾಗಿವೆ. ಹೌದು, ಇನ್ನು ಮಲಪ್ರಭಾ ಜಲಾಶಯದಿಂದ ಮತ್ತಷ್ಟು ನೀರನ್ನು ಬಿಡುಗಡೆ ಮಾಡಲಾಗಿದ್ದು ರಾಮದುರ್ಗ ತಾಲೂಕಿನ ಸುರೇಬನ್, ಹಿರೇಹಂಪಿ ಹೊಳೆ, ಚಿಕ್ಕ ಹಂಪಿ ಹೊಳೆ ಸೇರಿದಂತೆ ಅನೇಕ ಗ್ರಾಮದಲ್ಲಿ ಮತ್ತೆ ಪ್ರವಾಹ ಉಂಟಾಗಿದೆ. ನಿನ್ನೆ ಮಲಪ್ರಭಾ ನದಿಗೆ ಸುಮಾರು 2,300 ಕ್ಯೂಸೆಕ್ಸ್ ನೀರು ಬಿಡಲಾಗಿದೆ. ಇನ್ನು ಬೆಳಗಾವಿ ರಾಮದುರ್ಗ ರಸ್ತೆಯಲ್ಲಿ ವಾಹನ ಸಂಚಾರ ಬಂದಾಗಿದೆ. ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದ ಬಳಿ ಚಿಕ್ಕೋಡಿ ಮಿರಜ್ ಹೆದ್ದಾರಿ ಮೇಲೆ ನೀರು ನಿಂತಿದೆ. ಇನ್ನೇನಾದರೂ ಸ್ವಲ್ಪ ನೀರು ಹೆಚ್ಚಾದರೂ ಸಹ ಹೆದ್ದಾರಿ ಸಂಪೂರ್ಣ ಬಂದ್ ಆಗುವ ಸಾಧ್ಯತೆ ಇದೆ. ಪ್ರತಿ ವರ್ಷ ಈ ಮಳೆಯಿಂದ ಈ ಪರಿಸ್ಥಿತಿ ನಮಗೆ ಎಸ್ಸಿಕೊಳ್ಳಿ, ಪ್ರತಿ ವರ್ಷ ಈ ಸಮಸ್ಯೆ ಐತಿ. ಈ ಸಮಸ್ಯೆಯನ್ನು ನಮ್ಮದು ಬಗೆಹರಿಸಬೇಕಂತ ಗಟರ ಸ್ವಚ್ಛ ಮಾಡಿರಿ, ಮತ್ತು ನಮಗೆ ನೀರನ್ನ ಈ ನೀರನ್ನು ಬಂದಂಥ ಮಳೆ ನೀರನ್ನು ಹೊರಗಡೆ ಹಾಕಬೇಕಂತ ಎಲ್ಲ ಅಧಿಕಾರಿಗಳಿಗೆ ನಾವು ಭೇಟಿಯಾಗಿ ತಿಳಿಸಿದ್ವು. ಕರ್ನಾಟಕ ಸೇರಿದಂತೆ ದೇಶದ ವಿವಿಧ ಭಾಗಗಳಲ್ಲಿ ಇಂದು ಸಹ ಮಳೆ ಮುಂದುವರಿಯಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರ್ನಾಟಕ, ಆಂಧ್ರದ ಕರಾವಳಿ ಭಾಗ, ತಮಿಳುನಾಡು, ಪದುಚೇರಿಯಲ್ಲಿ ಇಂದು ಭಾರಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ರವಾನಿಸಿದೆ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತವಾದ ಪರಿಣಾಮ ಚಂಡಮಾರುತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಕರ್ನಾಟಕ ಹಾಗೂ ಆಂಧ್ರದ ಕರಾವಳಿ ಭಾಗದಲ್ಲಿ ಉತ್ತಮ ಮಳೆಯಾಗುವ ಸಾಧ್ಯತೆಯನ್ನು ಹವಾಮಾನ ಇಲಾಖೆ ತಿಳಿಸಿದೆ. ಭಾರಿ ಮಳೆಯಾಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಮೀನುಗಾರರು ಮುಂದಿನ 48 ಗಂಟೆಗಳ ಕಾಲ ಸಮುದ್ರಕ್ಕಿಳಿಯದಂತೆ ಸೂಚಿಸಲಾಗಿದೆ.
ಹುಬ್ಬಳ್ಳಿಯ ರೈಲ್ವೆ ನಿಲ್ದಾಣದಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣ. ಹುಬ್ಬಳ್ಳಿಯ ರೈಲ್ವೆ ನಿಲ್ದಾಣದಲ್ಲಿ ಆರ್ಪಿಎಫ್ ಡಿಜಿ ಅರುಣ್ ಕುಮಾರ್ ಭೇಟಿ ನೀಡಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ಬಾಂಬ್ ಬ್ಲಾಸ್ಟ್ ಕುರಿತು ತನಿಖೆ ನಡೆಸುತ್ತಿದೆ, ಬಾಕ್ಸ್ ಎಲ್ಲಿಂದ ಎಲ್ಲಿಗೆ ಬಂದಿದೆ ತನಿಖೆ ಮಾಡಲಾಗುತ್ತಿದೆ, ಆದರೆ ಯಾರನ್ನು ಬಂಧನ ಮಾಡಿಲ್ಲ, ತನಿಖೆ ಮುಗಿಯುವವರೆಗೂ ಏನು ಹೇಳೋಕೆ ಆಗೋದಿಲ್ಲ, ಯಾರ ಮೇಲೂ ಸಂಶಯ ಮಾಡೋದಕ್ಕೆ ಆಗಲ್ಲ, ಕೊಲ್ಲಾಪುರ ಎಸ್ಪಿ ಬಂದಿದ್ದಾರೆ ಅವರು ತನಿಖೆ ಮಾಡುತ್ತಾರೆ, ಬಾಂಬ್ ಬಾಕ್ಸ್ ಮೇಲೆ ಬರೆದಿರುವ ಮಾಹಿತಿ ಕಲೆ ಹಾಕುತ್ತಿದ್ದೇವೆ, ಬಾಂಬ್ನ ಸ್ಯಾಂಪಲ್ ಲ್ಯಾಬ್ಗೆ ಕಳಿಸಿ ಆಮೇಲೆ ಮಾಹಿತಿ ಹೇಳ್ತೀವಿ ಎಂದು ಹೇಳಿದರು. आकर के जांच करेंगे, जांच के बाद भी जो सही स्थिति होगी क्या है वो पता चल पाएगा. अभी तो जांच का विषय है ना कि कहां से कैसे क्या आया, इसको तो जब तक हम जांच नहीं करेंगे किसको पकड़ लेंगे. नहीं अभी देखिए मैंने बताया ना कि ये जांच का विषय है, क्या होगा जब तक हम लोग इंक्वायरी करके किसी मुकाम पर नहीं पहुँचेंगे हम किसी पर ब्लेम नहीं लगा सकते ना, या फिर किसका इन्वॉल्वमेंट है. नाम तो लिखने पर तो भाई ये कोल्हापुर के एसपी आए हैं वो अपना जांच कर रहे हैं या आखिर क्या है भाई पता है. जांच का विषय है ना वो तो पता चलेगा, फॉरेंसिक लैब में जाएगा उसका. अभी वो सारा चीज जो जितनी भी बातें पूछ रहे हैं सब ये इंक्वायरी से जुड़ा हुआ, जब तक हम किसी ठोस मुकाम पर नहीं पहुँचेंगे हम कैसे किसी को क्या कर सकते हैं, आखिर क्या इंटेंशन था, क्या कारण है, क्यों इसको डाला गया, उस पर क्यों नाम लिखा गया, जब तक इंक्वायरी नहीं होगी. अभी जांच का विषय यह है कि हाँ फर्दर हम लोग जो है जो भी प्रिकॉशन लेना चाहिए तो वो बताएंगे जीआरपी वाले, चूंकि उनका जो रिक्शन है. ಕಲಬುರಗಿ ನಗರದ ಎಸ್ಆರ್ಎನ್ ಮೆಹ್ತಾ ಸಿಬಿಎಸ್ಇ ಶಾಲೆಯಲ್ಲಿ ಮಂಗಳವಾರದಂದು ಮತ್ತು ಬುಧವಾರದಂದು ಶಾಲಾ ವಿದ್ಯಾರ್ಥಿಗಳಿಂದ ವಿಜ್ಞಾನ ಕರಕುಶಲ ವಸ್ತು ಪ್ರದರ್ಶನ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ಹೌದು, ಕಲಬುರಗಿ ನಗರದ ಎಸ್ಆರ್ಎನ್ ಮೆಹ್ತಾ ಸಿಬಿಎಸ್ಇ ಶಾಲೆಯಲ್ಲಿ ವಿಜ್ಞಾನ ಕಲಾ ಮತ್ತು ಕರಕುಶಲ ವಸ್ತುಗಳ ಪ್ರದರ್ಶನ ಶಾಲಾ ಆವರಣದಲ್ಲಿ ಈ ಎರಡು ದಿನಗಳ ಕಾಲ ನಡೆಯುತ್ತಿದ್ದು ಈ ಕಾರ್ಯಕ್ರಮವನ್ನು ಶಾಲಾ ವಿದ್ಯಾರ್ಥಿಗಳಿಂದ ಬಹಳ ಅದ್ದೂರಿಯಾಗಿ ಜರುಗಿತು. ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳು ರಿಬ್ಬನ್ ಕತ್ತರಿಸುವ ಮೂಲಕ ವಸ್ತು ಪ್ರದರ್ಶನಕ್ಕೆ ಚಾಲನೆ ನೀಡಿದರು. ನಂತರ ಈ ವಸ್ತು ಪ್ರದರ್ಶನ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ತಾವು ಸ್ವತಃ ಕೌಶಲ್ಯದಿಂದ ವಿವಿಧ ರೀತಿಯ ಕರಕುಶಲ ವಸ್ತುಗಳನ್ನು ಸಿದ್ಧಪಡಿಸಿ ಅವುಗಳ ಬಗ್ಗೆ ವಿವರವಾದ ಮಾಹಿತಿಯನ್ನ ಅತಿಥಿಗಳಿಗೆ ಒದಗಿಸಿದ್ದು ತುಂಬಾ ವಿಶೇಷವಾಗಿತ್ತು. ಎಸ್ಆರ್ಎನ್ ಮೆಹ್ತಾ ಸಿಬಿಎಸ್ಇ ಶಾಲೆಯ ಪ್ರಾಂಶುಪಾಲರಾದ ರಾಜಶೇಖರ್ ರೆಡ್ಡಿಯವರು ಈ ಕಾರ್ಯಕ್ರಮದ ಕುರಿತು ನಮ್ಮ ವಾಹಿನಿ ಜೊತೆ ಮಾತನಾಡಿ ನಮ್ಮ ಶಾಲೆಯ ಮಕ್ಕಳು ವಿಜ್ಞಾನದ ವಿಷಯದ ಜೊತೆಗೆ ಎಲ್ಲ ವಿಷಯಗಳ ಕುರಿತು ವಸ್ತು ಪ್ರದರ್ಶನವನ್ನ ಮಾಡಿದ್ದಾರೆ ಎಂದರು. ವೆರಿ ಗುಡ್ ಮಾರ್ನಿಂಗ್ ಟು ಆಲ್. ಮೈಸೆಲ್ಫ್ ರಾಜಶೇಖರ್ ರೆಡ್ಡಿ, ಪ್ರಿನ್ಸಿಪಲ್ ಆಫ್ ಎಸ್ಆರ್ಎನ್ ಮೆಹ್ತಾ ಸಿಬಿಎಸ್ಇ ಸ್ಕೂಲ್. ಟುಡೇ ವಿ ಆರ್ ಆರ್ಗನೈಸಿಂಗ್ ಸ್ಕೊಲಾಸ್ಟಿಕ್ ಸೈನ್ಸ್ ಎಕ್ಸ್ಪೋ. ಸೊ ಮೋರ್ ದೆನ್ 350 ಪ್ರಾಜೆಕ್ಟ್ಸ್ ಅವರ್ ಚಿಲ್ಡ್ರನ್ ಆರ್ ಮೇಕಿಂಗ್. ಸೊ ಸ್ಟೂಡೆಂಟ್ಸ್ ಆಫ್ LKG, UKG and 5th to 9th standard students, they are exhibiting the projects. So generally science expo means they are going to keep only the science projects. So we are going to extract the student talent in all the subjects: Kannada, Hindi, art and craft, sports, games, mathematics, science, social studies. These students, they are going to project their internal talents and they have what the internal idea they have. ಹಾಗೂ ಈ ಶಾಲೆಯ ಮ್ಯಾನೇಜಿಂಗ್ ಟ್ರಸ್ಟ್ರವರಾದ ಚಕ್ಕೋರ್ ಮೆಹ್ತಾ ಅವರು ಕೂಡ ಈ ವಸ್ತು ಪ್ರದರ್ಶನ ಕಾರ್ಯಕ್ರಮ ಕುರಿತು ತಮ್ಮ ಅಭಿಪ್ರಾಯ ಹಂಚಿಕೊಂಡು ನಮ್ಮ ಶಾಲೆಯಲ್ಲಿ LKG UKG ತರಗತಿಯ ಮಕ್ಕಳಿಂದ ಹಿಡಿದು 9ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳು ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ ಎಂದರು. ಹಲೋ ನಮಸ್ಕಾರ, ಮೈ ಚಕ್ಕೋರ್ ಮೆಹ್ತಾ, ಮೆಹ್ತಾ ಸ್ಕೂಲ್ ಮ್ಯಾನೇಜಿಂಗ್ ಟ್ರಸ್ಟಿ. ಆಜ್ ಹಮ್ನೆ ಸಿಬಿಎಸ್ಇ ಸ್ಕೂಲ್ ಮೇ ಸೈನ್ಸ್ ಅಂಡ್ ಆರ್ಟ್ಸ್ ಎಕ್ಸಿಬಿಷನ್ ಅರೇಂಜ್ ಕಿಯಾ. LKG, UKG, 5th, 6th, 7th, 8th, 9th ಸ್ಟೂಡೆಂಟ್ಸ್ ನೇ ಪಾರ್ಟಿಸಿಪೇಟ್ ಕಿಯಾ. ಅರೌಂಡ್ 763 ಪ್ರಾಜೆಕ್ಟ್ಸ್ ಹ್ಯಾವ್ ಬೀನ್ ಎಕ್ಸಿಬಿಟ್ ಕಿಯೇ ಹೇ ಸಾರೇ ಬಚ್ಚೋ ನೇ. ಕೆಜಿ ಕೆ ಲಿಯೇ ತೋ ಪ್ಯಾರೆಂಟ್ಸ್ ನೇ ಹೆಲ್ಪ್ ಕಿಯಾ, ವಿ ಅಪ್ರಿಷಿಯೇಟ್ ಆ್ಯಂಡ್ ಎಕ್ನಾಲೇಜ್ ಫಾರ್ ಪ್ಯಾರೆಂಟ್ಸ್. ಮೋಟೋ ಬಿಹೈಂಡ್ ದಿಸ್ ಇಸ್ ವೆರಿ ಸಿಂಪಲ್, ಕೆಜಿ ಅಪ್ನೆ ಫ್ಯಾಮಿಲಿಯರ್ ಹೋತೆ ಹೇ, ಅಪ್ನೆ ಪ್ಯಾರೆಂಟ್ಸ್, ಕ್ಲೋಸ್ ರಿಲೇಟಿವ್ಸ್ ಆ್ಯಂಡ್ ಟೀಚರ್. ಎಕ್ಸಿಬಿಷನ್ಸ್ ಮೇ ಜಬ್ ಎಕ್ಸಿಬಿಟ್ ಕರ್ತೆ ಹೇ ತೋ ಬಹುತ್ ಸಾರೇ ವಿಸಿಟರ್ಸ್ ಆತೆ ಹೇ, ತೋ ಉಸ್ಕೋ ಎಕ್ಸ್ಪ್ರೆಸ್ ಕರ್ನೆ ಸೇ ದೇ ಬಿಕಮ್ ಮೋರ್ ಬೋಲ್ಡ್ ಸ್ಪೋರ್ಟಿವ್. ದಟ್ ಇಸ್ ಅಡ್ವಾಂಟೇಜ್ ಇನ್ LKG ಆ್ಯಂಡ್ UKG. 5th, 6th, 7th, 8th, 9th
ಕ್ರಿಯೇಟಿವ್ ಥಾಟ್ ಪ್ರೊಸೆಸ್ ಹೋಗ್ತಾ ಇದೆ ಇಂಪ್ಲಿಮೆಂಟ್. ಎಸ್ಆರ್ಎನ್ ಮೆಹ್ತಾ ಶಾಲೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಪ್ರೀತಮ್ ಮೆಹ್ತಾ ಅವರು ಕೂಡ ಈ ವಿಜ್ಞಾನ ಕಲಾ ಮತ್ತು ಕರಕುಶಲ ವಸ್ತುಗಳ ಪ್ರದರ್ಶನ ಕಾರ್ಯಕ್ರಮದ ಬಗ್ಗೆ ಮಾತನಾಡುತ್ತಾ, ನಮ್ಮ ದಿನನಿತ್ಯ ಜೀವನದಲ್ಲಿ ಏನೆಲ್ಲ ವಸ್ತುಗಳನ್ನ ಬಳಕೆ ಮಾಡ್ತೀವಿ ಅದರ ಹಿಂದಿರುವ ನೈಜವಾದ ವೈಜ್ಞಾನಿಕ ಕಾರಣವನ್ನ ಇಂತಹ ಪ್ರದರ್ಶನದಿಂದ ತಿಳಿಯಲು ಸಾಧ್ಯವೆಂದರು. ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ಎಸ್ಆರ್ಎನ್ ಮೆಹ್ತಾ CBSE ಸ್ಕೂಲಲ್ಲಿ ಒಂದು ವೈಜ್ಞಾನಿಕ ಮತ್ತು ಕಲಾ ಕ್ಷೇತ್ರದ ಒಂದು ಎಕ್ಸಿಬಿಷನನ್ನು ಮಾಡಲಾಗಿದೆ. ಈ ಎಕ್ಸಿಬಿಷನ್ನಲ್ಲಿ ಎಲ್ಲ ಹುಡುಗರು ತಮ್ಮ ತಮ್ಮ ಕಲೆಯನ್ನು ಪ್ರದರ್ಶಿಸಲಾಗಿದ್ದಾರೆ. ಮತ್ತು ಇದರೊಳಗೆ ವೈಶಿಷ್ಟ್ಯ ಏನು ಅಂತಂದರೆ, ನಮ್ಮ ರೆಗ್ಯುಲರ್ ಲೈಫಲ್ಲಿ ಏನೇನು ವಸ್ತು ನಾವು ಯೂಸ್ ಮಾಡ್ತೀವಿ, ಆ ವಸ್ತು ಹಿಂದಿಂದು ಸೈಂಟಿಫಿಕ್ ರೀಸನ್ಸ್ ಏನಿದೆ, ಅದು ಯಾಕೆ ಮಾಡಬೇಕು, ಮತ್ತು ಅದ್ರದ್ದು ಅಪಾಯ ಏನು, ಫಾಯ್ದೆ ಏನು, ಇವೆಲ್ಲ ಭಾಳ ಒಳ್ಳೆಯ ಪದ್ಧತಿಲಿಂದ ಇವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ನನ್ನ ಶುಭಾಶಯಗಳು ಎಲ್ಲ ವಿದ್ಯಾರ್ಥಿಗೆ. ಇದು ಒಂದು ತುಂಬ ನಾಲೆಜಬಲ್ ಪ್ರೋಗ್ರಾಮ್ ಅಂತ ನಾನು ಹೇಳ್ತೀನಿ. ಮತ್ತು ಐ ರಿಯಲಿ ಕಾಂಗ್ರ್ಯಾಚುಲೇಟ್ ಆಲ್ ದ ಸ್ಟೂಡೆಂಟ್ಸ್ ಆ್ಯಂಡ್ ದ ಟೀಚರ್ಸ್ ಫಾರ್ ಕಂಡಕ್ಟಿಂಗ್ ದಿಸ್ ಪ್ರೋಗ್ರಾಮ್. ಥ್ಯಾಂಕ್ ಯು. ಈ ವಸ್ತು ಪ್ರದರ್ಶನ ಕಾರ್ಯಕ್ರಮದಲ್ಲಿ ಶಾಲೆಯ ವಿದ್ಯಾರ್ಥಿಗಳು, ಶಿಕ್ಷಕರು, ಶಾಲಾ ಸಂಸ್ಥೆಯವರು ಹಾಗೂ ಶಾಲಾ ಮಕ್ಕಳ ಪೋಷಕರು ಮತ್ತು ಸಾರ್ವಜನಿಕರು ಪಾಲ್ಗೊಂಡರು. ಗುಜರಾತಿನ ಹರಾಮಿನುಲ್ಲಾ ಸಮುದ್ರ ತೀರದ ಭಾರತೀಯ ಗಡಿ ಭದ್ರತಾ ಪಡೆ ಗಸ್ತು ತಿರುಗುತ್ತಿದ್ದ ವೇಳೆ ಪಾಕಿಸ್ತಾನದ ದೋಣಿ ಪತ್ತೆಯಾಗಿದೆ. ಸಿಂಗಲ್ ಇಂಜಿನ್ ಅಳವಡಿಕೆಯ ಮರದಿಂದ ಮಾಡಲಾದ ಮೀನುಗಾರಿಕೆ ದೋಣಿ ಇದಾಗಿದ್ದು, ಇಬ್ಬರು ಪಾಕಿಸ್ತಾನಿ ಮೀನುಗಾರರನ್ನ ಬಂಧಿಸಲಾಗಿದೆ. ಎಂದಿನಂತೆ BSF ಪಡೆ ಗಸ್ತು ತಿರುಗುತ್ತಿದ್ದ ವೇಳೆ ದೋಣಿ ಪತ್ತೆಯಾಗಿದ್ದು, ಈ ಪ್ರದೇಶದ ಸುತ್ತ ಕಾರ್ಯಾಚರಣೆ ಕೈಗೊಳ್ಳಲಾಗಿತ್ತು. ಇನ್ನು ಸ್ಥಳದಲ್ಲಿ ಯಾವುದೇ ಅನುಮಾನಾಸ್ಪದ ವಸ್ತುಗಳನ್ನು ವಶಕ್ಕೆ ಪಡೆದಿಲ್ಲ. ಇದಕ್ಕೂ ಮೊದಲು October 12 ಗುಜರಾತ್ ಕರಾವಳಿಯ ಕಚ್ ಸರ್ ಕ್ರಿಕ್ನಲ್ಲಿ 5 ದೋಣಿಗಳು ಪತ್ತೆಯಾಗಿದ್ದವು. ಗುಲ್ಬರ್ಗಾದ ಒಳಾಂಗಣ ವಿಲ್ ಕ್ಲಬ್ ಜಿಲ್ಲೆಯ 316 ರ್ಯಾಲಿ ಸಾಧಕ ಕಾರ್ಯಕ್ರಮ ಕಲಬುರಗಿಯ ರೋಟರಿ ಕ್ಲಬ್ ಆವರಣದಲ್ಲಿ ಅದ್ದೂರಿಯಾಗಿ ಜರುಗಿತು. ಕಲಬುರಗಿ ನಗರದ ರೋಟರಿ ಕ್ಲಬ್ ಆವರಣದಲ್ಲಿ ಹಮ್ಮಿಕೊಂಡಿರುವ ಜಿಲ್ಲೆ 316 ರ್ಯಾಲಿ ಸಾಧಕ ಕಾರ್ಯಕ್ರಮಕ್ಕೆ ಅತಿಥಿಗಳಿಂದ ದೀಪ ಜ್ಯೋತಿ ಬೆಳಗುವ ಮೂಲಕ ಚಾಲನೆಯನ್ನ ನೀಡಿದರು. ಒಳಗಿನ ಜಿಲ್ಲೆ 316 ವಿಶ್ವದ ಅತಿ ದೊಡ್ಡ ಮಹಿಳಾ ಸ್ವಯಂ ಸೇವಕ ಸೇವಾ ಸಂಸ್ಥೆಯಾಗಿದ್ದು, ಕಲಬುರಗಿಯ ರೋಟರಿ ಕ್ಲಬ್ ಆವರಣದಲ್ಲಿ ಜಿಲ್ಲೆ 316 ರ್ಯಾಲಿ ಸಾಧಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದು ರೋಟರಿ ಕ್ಲಬ್ ಅಧ್ಯಕ್ಷೆ ಗೌರಿ ಮುಕ್ಕ ಅವರು ಮಾತನಾಡಿದರು. ವೆರಿ ಫೇಮಸ್ ಅಂಡ್ ವಿ ಹ್ಯಾವ್ ಕಂಡಕ್ಟೆಡ್ ದಿಸ್ ಡಿಸ್ಟ್ರಿಕ್ಟ್ ರ್ಯಾಲಿ ಸಾಧಿಕ ಇನ್ ದ ಡಿಸ್ಟ್ರಿಕ್ಟ್ 316 ಎಟ್ ಗುಲ್ಬರ್ಗಾ. ದಿಸ್ ಇಸ್ ಮೇನ್ಲಿ ರಿಗಾರ್ಡಿಂಗ್ ಟು ಡೆವಲಪ್ ಫ್ರೆಂಡ್ಶಿಪ್, ಟು ಪ್ರಮೋಟ್ ಫ್ರೆಂಡ್ಶಿಪ್ ಆ್ಯಂಡ್ ಟು ಎಕ್ಸ್ಟೆಂಡ್ ಅವರ್ heart to heart welcome to all the members of the Innerville district 316. Thank you. ಕಲಬುರಗಿಯಲ್ಲಿ ಅದ್ದೂರಿಯಾಗಿ ಜಿಲ್ಲೆ 316 ರ್ಯಾಲಿ ಸಾಧಿಕ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರುತ್ತಿದೆ ಎಂದು ಈ ಕಾರ್ಯಕ್ರಮದ ಸದಸ್ಯೆ ಜಯಾ ಜೈನ್ ಅವರು ಮಾತನಾಡಿ ತಿಳಿಸಿದ್ದಾರೆ. ಸಾಧ್ವಿಕ ಅಂತ ಇಟ್ ವಾಸ್ ಹೆಲ್ಡ್ ಬಿಫೋರ್ 7 years ಇನ್ ಕಲಬುರಗಿ. ಇದು 7 ವರ್ಷದಿಂದ ಕಲಬುರಗಿಯಲ್ಲಿ ಆಗಿತ್ತು. ಮತ್ತು ಈ ವರ್ಷ ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಮತ್ತು ಈ ಪ್ರೋಗ್ರಾಮಕ್ಕೆ ಕಲಬುರಗಿಯ ನಾಲ್ಕು ಕ್ಲಬ್ ವತಿಯಿಂದ ಈ ಪ್ರೋಗ್ರಾಮನ್ನು ಕಂಡಕ್ಟ್ ಮಾಡಲಾಗಿದೆ. ಮತ್ತು ಈ ಪ್ರೋಗ್ರಾಮಕ್ಕೆ ಸೊಲಾಪುರ್, ರಾಯಚೂರು, ಬಿಜಾಪುರ್ ಮತ್ತು ಕೊಪ್ಪಳಿಂದ ಪ್ರೆಸಿಡೆಂಟು ಮೆಂಬರ್ಗಳನ್ನು ಬಂದಿದ್ದಾರೆ ಮತ್ತು ನಾವೆಲ್ಲರೂ ಇಲ್ಲಿ ಗ್ಯಾದರ್ ಆಗಿದ್ದೇವೆ. ಇದನ್ನು ನೋಡಿ ನಮಗೆ ಈ ಕಾರ್ಯಕ್ರಮದಲ್ಲಿ ಮಹಿಳಾ ಸ್ವಯಂ ಸೇವಕ ಸಂಸ್ಥೆಯ ಮತ್ತು ರೋಟರಿ ಕ್ಲಬ್ನ ಮಹಿಳಾ ಕಾರ್ಯಕರ್ತರು ಈ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರು. ಇವಿಷ್ಟು ಈವರೆಗಿನ ಸುದ್ದಿಗಳು.